ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಶಾಲೆಗಳಲ್ಲಿ ದಿನ ಕಳೆದಂತೆ ಕೊರೋನಾ ಸೋಂಕು ಏರಿಕೆ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ ವಿದ್ಯಾರ್ಥಿಗಳಲ್ಲಿ. ಹಾಗಾದ್ರೆ ಸೋಂಕು ಹೆಚ್ಚಾಗೋದಕ್ಕೆ ಕಾರಣ ಏನು? ಶಾಲೆಗಳಲ್ಲಿ ಹಾಗಾದ್ರೆ ಗೈಡ್ಲೈನ್ ಸರಿಯಾಗಿ ಪಾಲನೆ ಆಗ್ತಾ ಇಲ್ವಾ? ಎಸ್ಒಪಿ ಮಾಡಿರೋ ಸಾಕಾಗ್ತಾ ಇಲ್ವಾ? ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಸಿಬ್ಬಂದಿ ಹಾಗೇನೆ ಶಾಲಾ ಮಕ್ಕಳು ವಿದ್ಯಾರ್ಥಿಗಳು ಫಾಲೋ ಮಾಡ್ತಾ ಇಲ್ವಾ? ಶಾಲೆಗಳಲ್ಲಿ ಯಾವೆಲ್ಲ ಕ್ರಮಗಳನ್ನ ಇಲ್ಲಿ ತನಕ ಕೈಗೊಂಡಿದ್ದಾರೆ, ಯಾವ ತರ ಫಾಲೋ ಮಾಡ್ತಾ ಇದ್ದಾರೆ, ಈ ಬಗ್ಗೆ ವಿದ್ಯಾರ್ಥಿಗಳು ಶಿಕ್ಷಕರು ಏನಂತಾರೆ? ನ್ಯೂಸ್ 18 ಕನ್ನಡ ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ. ಬೆಂಗಳೂರಿನ ಬಿಎಸ್ ಶಾಲೆಯಿಂದ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ರಿಯಾಲಿಟಿ ಚೆಕ್ ಮಾಡಿದ್ದಾರೆ, ನೋಡೋಣ. ರಾಜ್ಯದಲ್ಲಿರುವಂತಹ ಶಾಲೆ ಕಾಲೇಜುಗಳಲ್ಲಿ ಇದೀಗ ಕೊರೋನಾ ಸ್ಫೋಟಗೊಳ್ಳುತ್ತಿರುವಂಥದ್ದು ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ಶಾಲೆಗಳಲ್ಲಿ ಯಾವ ರೀತಿಯಾಗಿ ಕೊರೋನಾ ನಿಯಮಗಳು ಪಾಲನೆ ಆಗ್ತಿದೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ನಾನು ನಗರದ ಮಲ್ಲೇಶ್ವರದಲ್ಲಿರುವಂತಹ ಬಿಇಎಸ್ ಶಿಕ್ಷಣ ಸಂಸ್ಥೆಯಲ್ಲಿದ್ದೀನಿ. ಅಲ್ಲಿ ಯಾವ ರೀತಿಯಾದಂತಹ ನಿಯಮಗಳನ್ನ ಪಾಲನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವೇ ಖುದ್ದಾಗಿ ನೋಡೋಣ. ಸದ್ಯಕ್ಕೆ ನಾವು PU ತರಗತಿಯಲ್ಲಿದ್ದೀವಿ. ಇಲ್ಲಿನ ವಿದ್ಯಾರ್ಥಿಗಳಿಗೆ ಇಲ್ಲಿನ ಶಿಕ್ಷಣ ಸಂಸ್ಥೆ ಏನಿದೆ ಈ ಒಂದು ಕೊರೋನಾ ನಿಯಮವನ್ನು ಪಾಲಿಸೋದಕ್ಕೆ ಪ್ರಮುಖವಾಗಿ ಅವರು ಪಾಯಿಂಟ್ ಔಟ್ ಮಾಡಿರುವಂಥದ್ದು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ತರಗತಿಗಳನ್ನು ನಡೆಸೋದು. ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು, ಒಂದು ಬೆಂಚ್ನಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಮಾತ್ರ ಕೂರೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಬೆಳಿಗ್ಗೆ ಶಾಲೆಗಳಿಗೆ ಕಾಲೇಜುಗಳಿಗೆ ಬರುವಾಗ ಮತ್ತು ಇಲ್ಲಿಂದ ಹೊರಡುವಾಗ ಥರ್ಮಲ್ ಸ್ಕ್ರೀನಿಂಗ್ ಆಗಿರ್ಬೋದು ಮತ್ತು ಸ್ಯಾನಿಟೈಸರಿಂಗ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಒಂದು ಶಿಕ್ಷಣ ಸಂಸ್ಥೆ ಇಲ್ಲಿ ಮಾಡಿರುವಂಥದ್ದು. ಇದ್ರ ಬಗ್ಗೆ ಯಾವ ಶಿಕ್ಷಣ ಸಂಸ್ಥೆಯ ಒಂದು ನಿಲುವೆ ಏನಿದೆ, ಇದ್ರ ಬಗ್ಗೆ ಇಲ್ಲಿನ ಪ್ರಾಂಶುಪಾಲರು ಏನು ಹೇಳ್ತಾರೆ ಅನ್ನೋದನ್ನು ಖುದ್ದಾಗಿ ಅವ್ರನ್ನೇ ಕೇಳೋಣ. ಕರೋನಾ ನಮ್ಮಲ್ಲಿ ಏನು ಆ ಥರ ತೊಂದರೆ ಆಗಿಲ್ಲ ನಮಗೆ. ನಾವು ಏನು 20 ಆಗಸ್ಟಿಂದ ಸ್ಟಾರ್ಟ್ ಮಾಡಿದ್ದೀವಿ ಕಾಲೇಜು, ಇಲ್ಲಿಯವರೆಗೂ ಮಕ್ಕಳು ಫಸ್ಟ್ ಡೇ ಹೇಗಿದ್ದರೋ ಇವತ್ತಿನವರೆಗೂ ಹಾಗೆ ಬರ್ತಾ ಇದ್ದಾರೆ. ನಾವು ಸರ್ಕಾರದ ನಿಯಮಗಳೇನಿದೆ SOP ಅದನ್ನು ಪಾಲನೆ ಮಾಡಿಕೊಂಡು ಮಕ್ಕಳಿಗೆ ಒಂದು ಸ್ಯಾನಿಟೈಸ್ ಮಾಡಿಬಿಟ್ಟು ಮತ್ತು ಸೋಷಿಯಲ್ ಡಿಸ್ಟೆನ್ಸಲ್ಲಿ ಒಳಗಡೆ ಕರ್ಕೊಳ್ತಾ ಇದ್ದೀವಿ. ಪೋಷಕರು ಏನು ಹೇಳ್ತಾರೆ ಮತ್ತು ಮಕ್ಕಳೇನು ಹೇಳ್ತಾರೆ? ಇಲ್ಲ, ಪೋಷಕರಿಗೆ ಯಾವುದೇ ರೀತಿಯಾದ ಆತಂಕ ಇಲ್ಲ. ಈಗಾಗಲೇ ನೋಡಿದರೆ ಪೋಷಕರೆಲ್ಲ ನಾವೆಲ್ಲ ಸೋಷಿಯಲ್ ಡಿಸ್ಟೆನ್ಸಲ್ಲಿ ಕೂರಿಸೋದು ಮತ್ತು ಅವರಿಗೆಲ್ಲ ಡಿಸಿಪ್ಲಿನ್ನ ಮೈಂಟೈನ್ ಮಾಡೋದ್ರಿಂದ ಅವ್ರು ಯಾವುದೇ ರೀತಿಯಾದ ಮಕ್ಕಳಿಗೂ ಆತಂಕ ಇಲ್ಲ ಮತ್ತು ಪೇರೆಂಟ್ಸ್ಗೂ ಆತಂಕ ಇಲ್ಲ. ಈಗಾಗಲೇ ರಾಜ್ಯದಲ್ಲಿ ಕೆಲವೊಂದು ವಸತಿ ಶಾಲೆಗಳಲ್ಲಿ ಕೊರೋನಾ ಸ್ಫೋಟ ಆಗಿರುವಂಥ 130 ಪ್ರಕರಣಗಳು ಈಗಾಗಲೇ ಬೆಳಕಿಗೆ ಬಂದಿದೆ. ಇನ್ ಕೇಸ್ ಇದು ಜಾಸ್ತಿ ಆಗ್ತಾ ಹೋದರೆ ಶಾಲೆ ಕಾಲೇಜುಗಳನ್ನು ಬಂದ್ ಮಾಡೋದಕ್ಕೂ ಕೂಡ ಶಿಕ್ಷಣ ಇಲಾಖೆ ಸಿದ್ಧ ಇದೆ ಅನ್ನುವಂಥದ್ದು ಒಂದು ಮಾತನ್ನು ಶಿಕ್ಷಣ ಸಚಿವರು ಹೇಳ್ತಿದ್ದಾರೆ. ಅಲ್ಲ, ನಾವು ಸರ್ಕಾರ ಏನು ಹೇಳುತ್ತೋ ಅದನ್ನು ಕೇಳಬೇಕಾಗುತ್ತೆ. ಸರ್ಕಾರ ಏನಾದರೂ ಬಂದ್ ಮಾಡಿ ಅಂದರೆ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ನಾವು ಈಗ ಹೇಗೆ ನಡ್ಸ್ಕೊಂಡು ಹೋಗ್ತೀವಿ ಅದೇ ಥರ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಒಮಿಕ್ರಾನ್ ಅಂತ ಹೊಸ ರೂಪಾಂತರ ಇದೆ, ಇದ್ರ ಬಗ್ಗೆ ಪೋಷಕರ ಆತಂಕ? ಇಲ್ಲ, ಒಮಿಕ್ರಾನ್ ಬಗ್ಗೆ ಇನ್ನೂ ನಮ್ಮಲ್ಲಿ ಯಾರದು ಆ ಥರ ಗೊತ್ತಾಗಿಲ್ಲ. ಅದ್ರ ಬಗ್ಗೆ ಯಾವುದೇ ರೀತಿಯಾದ ಯಾರು ಆತಂಕನೂ ಪಟ್ಕೊಂಡು ಇಲ್ಲ, ನಮ್ಮ ಮಕ್ಕಳಿಗೂ ಆತಂಕ ಇಲ್ಲ. ನೋಡಿ, ಆರಾಮಾಗಿ ಬಂದು ಕೂತ್ಕೊಂಡು ಕ್ಲಾಸಲ್ಲಿ ಪಾಠ ಕೇಳ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಇದಿಷ್ಟು ಪ್ರಾಂಶುಪಾಲರ ಮಾತು. ಇನ್ನು ಸಹಜವಾಗಿ ಈಗಾಗಲೇ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಪೋಷಕರು ಕೂಡ ಶಾಲೆಗಳನ್ನು ಕಳಿಸೋದಕ್ಕೆ ಆತಂಕ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಈ ಮಕ್ಕಳು ಏನು ಹೇಳ್ತಿದ್ದಾರೆ, ಅವರು ಖುದ್ದಾಗಿ ಬೆಳಿಗ್ಗೆ ಮನೆಯಿಂದ ಹೊರಟು ಇಲ್ಲಿ ಶಾಲಾ ಕಾಲೇಜುಗಳಿಗೆ ಬರಬೇಕಾಗುತ್ತೆ, ಹೀಗಾಗಿ ಅವ್ರಿಗೆ ಏನು ಹೇಳೋದಿದೆ ಅನ್ನೋದ್ರ ಬಗ್ಗೆ ಖುದ್ದಾಗಿ ಅವ್ರನ್ನ ಕೇಳೋಣ. ಮನೇಲಿ ಏನು ಹೇಳ್ತಾರೆ ಅಂತ, ಮನೆಯಲ್ಲಿ ಭಯ ಇದೆಯಾ ಮಗು ಶಾಲೆಗೆ ಕಳಿಸೋದಕ್ಕೆ, ಕಾಲೇಜಿಗೆ ಕಳಿಸೋದಕ್ಕೆ? ಸ್ವಲ್ಪ ಭಯ ಪಡ್ತಾರೆ ಮನೆಯಲ್ಲಿ, ಯಾಕಂದರೆ ತುಂಬ ಸ್ಪ್ರೆಡ್ ಆಗ್ತಿದೆ ಕೊರೋನಾ ಅದಕ್ಕೆ. ಆದ್ರೂ ನಮಗೆ ಕಾಲೇಜಿಗೆ ಬರೋದಕ್ಕೆ ಇಷ್ಟ, ಮನೆ ಆನ್ಲೈನ್ ಕ್ಲಾಸ್ಗಿಂತ ಇಲ್ಲಿ ಆಫ್ಲೈನ್ ಕ್ಲಾಸಸ್ ತುಂಬ ಇಷ್ಟ ಆಗ್ತದೆ ಅಂತ ಹೇಳಕ್ಕೆ ಇಷ್ಟ. ಶಾಲೆಗೆ ಬರುವಾಗ ಯಾವ ರೀತಿಯಾದಂಥ ಕ್ರಮಗಳನ್ನು ಇವರು ತೆಗೆದುಕೊಂಡಿದ್ದಾರೆ? ಬೆಳಿಗ್ಗೆ ಸ್ಕ್ರೀನಿಂಗ್ ಮಾಡ್ತಾರೆ, ಸ್ಯಾನಿಟೈಸರ್ ಮಾಡ್ತಾರೆ? ಕಾಲೇಜ್ ಅವರು ಎಲ್ಲ ಥರ ಪ್ರಿಕಾಷನ್ಸ್ ತಗೊಂಡಿದ್ದಾರೆ. ಬಂದ ತಕ್ಷಣ ಸ್ಯಾನಿಟೈಸ್ ಮಾಡೋದಾಗಲಿ ಅಥವಾ ಕ್ಲಾಸ್ ಒಳಗಡೆ ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡೋದಾಗಲಿ ಎಲ್ಲನೂ ಕ್ಲೀನಾಗಿ ಮಾಡ್ತಿದ್ದಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾಡ್ತಿದ್ದೀವಿ. ಅಂದರೆ ಸಮಗ್ರ ಶಿಕ್ಷಣ ಇಲಾಖೆ ಕೊಟ್ಟಿರುವಂಥ ಗೈಡ್ಲೈನ್ಸ್ ಏನಿದೆ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡಿ ತರಗತಿಗಳನ್ನು ನಡೆಸ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರೈಡು ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಬೆಂಗಳೂರಿನ ಪರಿಸ್ಥಿತಿ ಆಯಿತು. ಇನ್ನು ಧಾರವಾಡದ SDM ಕಾಲೇಜ್ ಸೇರಿ ಜಿಲ್ಲೆಯ ಹಲವೆಡೆ ವಿದ್ಯಾರ್ಥಿಗಳಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಇದರಿಂದ ಜಿಲ್ಲೆಯಾದ್ಯಂತ ಮಕ್ಕಳ ಪೋಷಕರು ಆತಂಕದಲ್ಲಿದ್ದಾರೆ. ಸರ್ಕಾರ ಮಾರ್ಗಸೂಚಿಗಳನ್ನು ಮತ್ತಷ್ಟು ಕಟ್ಟುನಿಟ್ಟಾಗಿ ಪಾಲಿಸುವುದಕ್ಕೆ ಶಾಲೆಗಳು ಮುಂದಾಗಿವೆ. ಹುಬ್ಬಳ್ಳಿಯ ಶಾಲೆಗಳಲ್ಲಿ ಹಾಗಾದರೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ರಿಯಾಲಿಟಿ ಚೆಕ್ ಮಾಡಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಮತ್ತೆ ಕೊರೋನಾ ಹೆಚ್ಚಾಗಲು ಆರಂಭಿಸಿದೆ. ಅದರಲ್ಲೂ ವಿದ್ಯಾರ್ಥಿ ಸಮೂಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೊರೋನಾ ಕಾಣಿಸಿಕೊಳ್ಳಲು ಆರಂಭಿಸಿರೋದು ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ. ಶಾಲೆ ಮುಚ್ಚಬೇಕಾ ತೆಗಿಬೇಕಾ ಅನ್ನೋ ಒಂದು ಗೊಂದಲ ಸಹ ಸೃಷ್ಟಿಯಾಗಿದೆ. ನಾವೀಗ ಈ ಏನು ಎಷ್ಟರ ಮಟ್ಟಿಗೆ ಶಾಲೆಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡೋದನ್ನು ಚೆಕ್ ಮಾಡಲಿಕ್ಕೆ, ರಿಯಾಲಿಟಿ ಚೆಕ್ ಮಾಡಲಿಕ್ಕೆ ಬಂದಿದ್ದೆ. ನಾವೀಗ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಶಾಲೆ ಬಳಿದ್ದೇವೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹೊರಗಡೆಯೂ ಸಹ ಪರೀಕ್ಷೆ ಬರೀತಾ ಇದೆ ವಿದ್ಯಾರ್ಥಿಗಳು. ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಸಹ ಮಾಸ್ಕ್ ಹಾಕ್ಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಪರೀಕ್ಷೆ ಬರೀತಾ ಇರೋದು ಕಾಣ್ಬೋದು ನೀವು.
ಜೊತೆಗೆ ಇಲ್ಲೇನು ಶಿಕ್ಷಕರು ಸಹ ಅದನ್ನು ಅಂದರೆ ಮೇಲುಸ್ತುವಾರಿ ನೋಡಿಕೊಂಡು ಯಾರ್ಯಾರು ಎಷ್ಟರ ಮಟ್ಟಿಗೆ ಅಂದರೆ ಪಾಲನೆ ಮಾಡ್ತಾ ಇದಾರಲ್ಲ ಅನ್ನೋದನ್ನು ಸಹ ಇದು ಮಾಡ್ತಾ ಇದ್ದಾರೆ. ಈಗೇನಂದ್ರೆ ಮುಖ್ಯವಾಗಿ ಇಲ್ಲೇನಂದ್ರೆ ಧಾರವಾಡ ಜಿಲ್ಲೆಯಲ್ಲಿನೇ ಅತಿ ಹೆಚ್ಚು ಪ್ರಕರಣಗಳು ಕಾಣಿಸ್ಕೊಂಡಿದ್ವು. ಅದರಲ್ಲೂ ಏನು SDM ಕಾಲೇಜಿನಲ್ಲಿ 300 ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯಲ್ಲಿ ಕಾಣಿಸ್ಕೊಂಡಿತ್ತು. ಹೀಗಾಗಿ ಧಾರವಾಡ ಒಂದು ರೀತಿಯಲ್ಲಿ ಡೇಂಜರ್ ಝೋನ್ನಲ್ಲಿ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಇಲ್ಲಿ ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಎಷ್ಟು ಮಟ್ಟಿಗೆ ಪಾಲನೆ ಆಗ್ತದೆ ಅಂತೇಳಿ ಈಗ ಈ ತರಗತಿ ಇದು ನಡೀತಾ ಇದೆ. ಇಲ್ಲಿ ಪರೀಕ್ಷೆ ಇಲ್ಲೂ ಸಹ ಪರೀಕ್ಷೆಗಳ ಟೆಸ್ಟ್ ನಡೀತಾ ಇದೆ ಮಕ್ಕಳಿಗೆ. ಬಹುತೇಕ ಅಂದರೆ ಒಂದೊಂದು ಟೇಬಲ್ನಲ್ಲಿ ಇಬ್ಬಿಬ್ಬರು ಮಕ್ಕಳನ್ನ ಕೂಡಿಸಲಾಗಿದೆ. ಬಹುತೇಕ ವಿದ್ಯಾರ್ಥಿಗಳು ಮಾತ್ರ ಮಾಸ್ಕ್ ಎಲ್ಲರೂ ಸಹ ಕಡ್ಡಾಯ ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಆಶಾದಾಯಕ ಬೆಳವಣಿಗೆ ಅಂತಲೇ ಹೇಳ್ಬೋದು. ಮೇಡಮ್, ಈಗ ಇಲ್ಲಿ ಈಗ ಸಾಕಷ್ಟು ಕೋವಿಡ್ ಬೇರೆ ಬೇರೆ ಕಡೆ ಬರ್ತಾ ಇದೆ, ಸ್ಟೂಡೆಂಟ್ಸ್ಗೂ ಸಹ ಬರ್ತಾ ಇದೆ. ಎಷ್ಟು ಮಟ್ಟಿಗೆ ನೀವು ಪಾಲನೆ ಮಾಡ್ತಾ ಇದ್ರಿ ಶಾಲೆಯಲ್ಲಿ? ದಿನಾಲೂ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸ್ನಿಂದ ನಾವು ಪಾಠಗಳನ್ನು ಮಾಡ್ತಾ ಇದ್ದೇವೆ. ಯಾವ ಹುಡುಗರು ಅದನ್ನು ಕಡ್ಡಾಯವಾಗಿ ಪಾಲಿಸ್ತಾ ಇದ್ದಾರೆ, ಎಲ್ಲಿನೂ ನಮ್ಗೆ ಆ ರೀತಿ ಕೇಸಸ್ ಬಂದಿಲ್ಲ. ಎಲ್ಲ ಹುಡುಗರಲ್ಲಿ ಆರೋಗ್ಯ ನಾವು ಚೆನ್ನಾಗಿ ನೋಡ್ತೇವೆ. ದಿನಾನೂ ಸ್ಕೂಲಲ್ಲಿ ನಾವು ತಪಾಸಣೆ ಮಾಡ್ತೇವೆ, ಟೆಂಪ್ರೇಚರ್ ತಪಾಸಣೆ ಮಾಡ್ತೇವೆ. ಹೀಗಾಗಿ ಮಕ್ಕಳಲ್ಲಿ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಆಗಿ ಕಾಣಿಸ್ಕೊಂಡಿಲ್ಲ. ನಮ್ಮ ಎಲ್ಲ ನಾವು ಸುರಕ್ಷಿತವಾಗಿನ ಅಭ್ಯಾಸಕ್ರಮಗಳನ್ನು ಹೇಳ್ತಾ ಇದ್ದೇವೆ ದಿನಾಲು. ಕೋವಿಡ್ ಇದನ್ನ ರೂಲ್ಸ್ ಮೇಂಟೈನ್ ಮಾಡಕ್ಕೆ ಎಲ್ಲರೂ ಪ್ರತಿಯೊಬ್ಬರು ಮಾಸ್ಕ್ ಹಾಕೋಬೇಕ್ರಿ, ಸ್ಯಾನಿಟೈಸರ್ ಮಾಡ್ಬೇಕು, ಅಂತರ ಒಂದು ಕಾಯ್ದುಕೊಳ್ಬೇಕು. ಪ್ರತಿಯೊಬ್ಬರು ಮಾಡಾಕತ್ತೀವ್ರಿ. ಆಮೇಲೆ ಪ್ರೇಯರ್ ಆದ್ಮೇಲೆ ಟೆಂಪ್ರೇಚರ್ ಚೆಕ್ ಮಾಡ್ತಾರ್ರಿ, ಮಾಸ್ಕ್ ಹಾಕೋಬೇಕ್ರಿ ಕಂಪಲ್ಸರಿ, ಎಲ್ಲ ಮಾಡ್ಬೇಕ್ರಿ, ಮಾಡಿಂದ ಕೊರೋನಾ ಕಮ್ಮಿ. ಒಟ್ಟಾರೆ ಇಲ್ಲಿನ ಶಿಕ್ಷಕರು ಇರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು, ಏನು ಎಲ್ಲ ಕೋವಿಡ್ ನಿಯಮಗಳನ್ನ ಪಾಲನೆ ಮಾಡ್ತೀವಿ ಅಂತ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲೇನು ಬಹುತೇಕ ತರಗತಿಗಳು ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಸಹ ಒಂದಿಷ್ಟು ಸರ್ಕಾರದ ಏನು ನಿಯಮಗಳಿದೆ ಆದ ನಿಯಮಗಳನ್ನ ಒಂದಿಷ್ಟು ಪಾಲನೆ ಮಾಡ್ತಾ ಇರೋ ಅನ್ನೋದನ್ನು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇದೇ ರೀತಿ ಬೇರೆ ಶಾಲೆಗಳಲ್ಲೂ ಸಹ ಕೋವಿಡ್ ನಿಯಮಗಳು ಮುನ್ನಡೆದರೆ ಖಂಡಿತವಾಗಿ ಒಂದಿಷ್ಟು ಕೊರೋನಾನ ನಿಯಂತ್ರಣ ಮಾಡಬಹುದು ಅಂತ ಹೇಳ್ಬೋದು. ಶಿವರಾಮ ಸುಂಡಿ, ನ್ಯೂಸ್ 18 ಕನ್ನಡ, ಹುಬ್ಳಿ. ಒಂದೇ ಬೆಂಚ್ನಲ್ಲಿ 3 ಮಕ್ಕಳು ಮಾಸ್ಕ್ ಅನ್ನು ಹಾಕೊಳ್ತಾ ಇಲ್ಲ. ಮಕ್ಕಳ ಜೊತೆ ಶಿಕ್ಷಕರು ಕೂಡ ಮಾಸ್ಕ್ ಹಾಕದೆ ಪಾಠ ಮಾಡ್ತಾ ಇದ್ದಾರೆ. ನ್ಯೂಸ್ 18 ಕ್ಯಾಮೆರಾ ನೋಡ್ತಾ ಇದ್ದಂತೆ ಮಾಸ್ಕ್ ಅನ್ನು ಹಾಕೊಂಡಿದ್ದಾರೆ. ಈ ಘಟನೆ ನಡೆದಿರೋದು ಧಾರವಾಡ ಜಿಲ್ಲೆಯ ಆನಂದ್ ಶೆಟ್ಟಿ ಕ್ರೀಡಾಂಗಣದ ಹತ್ತಿರ ಇರುವಂತಹ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ. ಅಲ್ಲಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಎರಡಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಏನು ಕೊರೋನಾ 3ನೇ ಅಲೆ ಹಿನ್ನೆಲೆಯಲ್ಲಿ ಕೂಡ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿದೆ. ಆದರೆ ನ್ಯೂಸ್ 18 ರಿಯಾಲಿಟಿ ಚೆಕ್ ನೋಡಿದಾಗ ಈಗಾಗಲೇ ಶಾಲಾ ಕಾಲೇಜುಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಇರ್ಬೋದು, ಶಾಲಾ ಆಡಳಿತ ಮಂಡಳಿ ಯಾವುದೇ ರೀತಿಯಾದಂಥ ನಿಯಮಗಳನ್ನು ಪಾಲನೆ ಮಾಡಿಲ್ಲ. ಯಾಕಂತಂದ್ರೆ ನ್ಯೂಸ್ 18 ಕ್ಯಾಮೆರಾ ಕಂಡು ನಂತರ ಬಳಿಕ ಏನಾದರೆ ಶಾಲಾ ವಿದ್ಯಾರ್ಥಿಗಳು ಈಗಾಗಲೇ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ, ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸ್ ಯಾವುದೇ ರೀತಿಯಾಗಿ ಇಲ್ಲ. ಒಂದು ಡೆಸ್ಕಲ್ಲಿ 3 ಜನರನ್ನ ಇಲ್ಲಿ ಈಗಾಗಲೇ ಕೂಡಿಸಲಾಗಿದೆ. ಯಾಕಂತಂದ್ರೆ ಕೊರೋನಾ 3ನೇ ಅಲೆಯ ಏನು ಜನರಲ್ಲಿ ಭಯ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ಸರ್ಕಾರ ಕೂಡ ಕಠಿಣ ಕ್ರಮ ತೆಗೆದುಕೊಂಡು ಕೂಡ ಧಾರವಾಡದಲ್ಲಿರುವಂತಹ RSET ಬಿಡಿರುವಂತಹ ಸರ್ಕಾರಿ ಪ್ರಾಥಮಿಕ ಶಾಲೆಯ ಬಳಿ ನಾವಿದ್ದೀವಿ. ಈಗಲೇ ಇಲ್ಲಿ ಕೂಡ ತಾವು ನೋಡ್ತಿರೋ ಹಾಗೆ ವಿದ್ಯಾರ್ಥಿನಿಯರನ್ನ ಇರ್ಬೋದು ಅಥವಾ ವಿದ್ಯಾರ್ಥಿಗಳನ್ನ ಎಲ್ಲರನ್ನೂ ಕೂಡ ಒಂದೇ ಕೊಠಡಿಯಲ್ಲಿ ಏನು ಸಾಕಷ್ಟು ವಿದ್ಯಾರ್ಥಿಗಳನ್ನ ಕೂಡ ಇಲ್ಲಿ ಕೂಡಿಸಿದ್ದಾರೆ. ಒಂದೇ ಸೀಟಲ್ಲಿ 3 ಜನರನ್ನ ಕೂಡಿಸಿದ್ದಾರೆ, ಜೊತೆಗೆ ಇಬ್ಬರನ್ನ ಕೂಡಿಸಿದ್ದಾರೆ. ಯಾವುದೇ ರೀತಿಯಾದಂತಹ ಕೊರೋನಾ ನಿಯಮಗಳನ್ನ ಪಾಲಿಸುವಲ್ಲಿ ಇಲ್ಲಿರುವಂತಹ ಶಿಕ್ಷಕರು ಕೂಡ ವಿಫಲರಾಗಿದ್ದಾರೆ ಅಂತ ಶಿಕ್ಷಕರಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಇಲ್ಲೂ ಕೂಡ ಯಾವುದೇ ರೀತಿಯಂತ ಡಿಸ್ಟೆನ್ಸ್ ಇಲ್ಲ, ಆಮೇಲೆ ಕ್ಯಾಮ್ರಾ ಕಂಡ ತಕ್ಷಣ ವಿದ್ಯಾರ್ಥಿಗಳಿರ್ಬೋದು ತಾವು ಇರ್ಬೋದು ಮಾಸ್ಕ್ ಅನ್ನು ಹಾಕೊಂಡ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಸರ್? ಇದು ಏನಾಗಿದೆ ಅಂತ ಸರ್ ಅಲ್ಲ, ಇಲ್ಲಿ ಸಂಖ್ಯೆ ಸಾಕಷ್ಟು ಇದೆ ಸರ್. ಸಂಖ್ಯೆ ಸಾಕಷ್ಟು ಇದ್ದಿದ್ದಕ್ಕಾಗಿ ನಮಗೆ ರೂಮಿನ ಒಂದು ಕೊಠಡಿಗಳ ಒಂದು ಸಂಖ್ಯೆ ಕಡಿಮೆ ಇದ್ದಿದ್ದಕ್ಕಾಗಿ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಮಾಸ್ಕನ್ನು ಹಾಕಿಕೊಂಡು ಬಾ ಅಂತ ಹೇಳಿ ಆದಷ್ಟು ಎಲ್ಲ ಶಿಕ್ಷಕರು ಕೂಡ ಇಲ್ಲಿ ವ್ಯಾಕ್ಸಿನ್ ಅನ್ನು ಹಾಕಿಸಿಕೊಂಡಿದ್ದಾರೆ, ಮತ್ತು ಅವ್ರ ಮನೆಯಲ್ಲಿ ಪಾಲಕರಿಗೂ ಕೂಡ ನಾವು ಹೇಳಿದ್ದೇವ್ರಿ. ಇಲ್ಲಿ ಏನಪ್ಪ ಸಂಖ್ಯೆ ಒಂದು ಸಾಕಷ್ಟು ಇದ್ದಿದ್ದಕ್ಕಾಗಿ ನಾವು ಏನಪ್ಪ ಅಂದ್ರೆ ಈ ರೀತಿಯ ಯಾಕಂದ್ರೆ ಇಲ್ಲಿ ಕಾಂಪೋಜಿಟ್ ಏನಾದರೂ ಸದ ಪದವಿ ಪೂರ್ವ ಕಾಲೇಜು ಇದೆ, ಹಾಗೆ ಹೈಸ್ಕೂಲ್ ಇದೆ. ಆ ಒಂದು ಕಾರಣಕ್ಕಾಗಿ ನಾವು ಇಲ್ಲಿ ಶಾಲೆಯ ಒಂದು ಸಮಯ ಕೂಡ ನಾವು ಏನು ಶಿಫ್ಟ್ ಇದೆ ಸರ್, ಆ ಒಂದು ಕಾರಣಕ್ಕಾಗಿ ನಾವು ಈ ರೀತಿಯಾಗಿ ಹುಡುಗರಿಗೆ ಹೇಳೋಣ. ಕೊರೋನಾ 3ನೇ ಅಲೆಯ ಭಯ ಇದ್ರೂ ಕೂಡ ಇಲ್ಲಿ ಸಾಮಾಜಿಕ ಅಂತರ ಬಹುದು ಮುಖಕ್ಕೆ ಮಾಸ್ಕ್ ಹಾಕುವಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ಅಂತಾನೆ ಹೇಳ್ಬೋದು. ಧಾರವಾಡದಿಂದ ಮಂಜುನಾಥ್ ಎರಡರಲ್ಲಿ ನ್ಯೂಸ್ 18 ಕನ್ನಡ.